ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡಿ ಅಲುಗಾಡಬೇಕಾದರೂ ಕೂಡ ಅದಕ್ಕೆ ಗ್ರಹಚಾರ ಅಂತ ಕರೀತಾರೆ. ಆ ಗ್ರಹಗಳ ಬಗ್ಗೆ ವಿಚಾರ ಮಾಡುವಾಗ ಮೊದಲನೇ ಬ್ರಾಹ್ಮಣೋತ್ತಮರು ಎದ್ದು ನಿಂತು, ಅಯ್ಯ ಹರಿಹರ ಬ್ರಹ್ಮ ರೂಪ ಪರಿಪಾಲಿಸು ಲೋಕದೀಪ, ಏಕ ಚಕ್ರ ರಥ ವಾಹಕ ಛಾಯಾ ಸೌಗ್ನ ನಾಯಕ ಲೋಕಲೋಕ ಪ್ರಕಾಶಕ ಸೂರ್ಯದೇವ ವಿಶ್ವವ್ಯಾಪಕ ವಿಶ್ವವ್ಯಾಪಕ. ಅಯ್ಯ ಮೊದಲನೇ ಗ್ರಹವಾದ ರಾಜಗ್ರಹವಾದ ಸೂರ್ಯಗ್ರಹ ನವಗ್ರಹ ಮಂಡಲದಲ್ಲಿ ಮಧ್ಯಭಾಗದಲ್ಲಿ ವಾಸ ಮಾಡುವವನು. ಸೂರ್ಯನ ತಂದೆ ಮಹಾನುಭಾವನಾದ ಕಶ್ಯಪ, ತಾಯಿ ಅದಿತಿ. ಸೂರ್ಯನದು ಕಾಶ್ಯಪ ಗೋತ್ರ. ಧಾನ್ಯಗಳಲ್ಲಿ ಗೋಧಿ ಎಂಬ ಧಾನ್ಯವೆಂದರೆ ಬಲು ಪ್ರೀತಿ. ಸೂರ್ಯನು ವಾಸ ಮಾಡುವುದು ರತ್ನಗಳಲ್ಲಿ ಕೆಂಪು ರತ್ನವಾದ ಮಾಣಿಕ್ಯದಲ್ಲಿ. ಸೂರ್ಯನ ರಾಶಿ ಸಿಂಹರಾಶಿಗೆ ಒಡೆಯ. ಸೂರ್ಯನು ವಾಸ ಮಾಡುವುದು ಬಿಳಿಯ ಎಕ್ಕದ ಗಿಡದಲ್ಲಿ. ಸೂರ್ಯನಿಗೆ ಇಬ್ಬರು ಹೆಂಡತಿಯರು, ಛಾಯಾದೇವಿ ಸೌಗ್ನಾದೇವಿ. ಸೂರ್ಯನಿಗೆ ಐದು ಜನ ಮಕ್ಕಳು. ಸೌಗ್ನಾದೇವಿಯ ಗರ್ಭದಲ್ಲುಟ್ಟಿದವರೇ ಯಮ ಯಮುನೆ ಮನು, ಛಾಯಾದೇವಿಯ ಗರ್ಭದಲ್ಲುಟ್ಟಿದವರೇ ನೀಲಾಂಜನನಾದ ಶನೈಶ್ಚರ ಸಾವರ್ಣ. ಯಾರು ಗೋಧಿ ಎಂಬ ಧಾನ್ಯವನ್ನಿಟ್ಟು ಕೆಂಪು ವಸ್ತ್ರಗಳನ್ನಿಟ್ಟು ಕೆಂಪು ಹೂಗಳಿಂದ ಆ ಭಗವಂತನಾದ ಸೂರ್ಯನನ್ನ ಪೂಜೆ ಮಾಡುವರೋ ಅವರಿಗೆ ಆರೋಗ್ಯ ಭಾಗ್ಯವನ್ನ ಕೊಡುವವನವನು. ಯಾಕಂದ್ರೆ ಹಿಂದೆ ಸೂರ್ಯದೇವ ಸತ್ರಾಜಿತನಿಗೆ ಶಮಂತಕ ಎಂಬ ಮಣಿಯನ್ನೇ ಕೊಟ್ಟಿದ್ದನಲ್ಲವೇ. ಶಮಂತಕ ಮಣಿಯಿಂದ ಒಂದು ದಿನಕ್ಕೆ ಎಂಟು ಮಣ ಬಂಗಾರ ವೃದ್ಧಿಯಾಗುತ್ತಾ ಇತ್ತು ಸತ್ಯಭಾಮೆಯ ಮನೆಯಲ್ಲಿ. ಹಾಗಾಗಿ ನಮಗ ಆರೋಗ್ಯ ಭಾಗ್ಯವನ್ನು ಕೊಡುವವನು. ಆರೋಗ್ಯ ಒಂದಿದ್ರೆ ಎಂಟು ಮಣ ಎಂದ್ರೆ ಎಂಟುನೂರು ಮಣ ಬೇಕಾದ್ರೂ ಸಂಪಾದನೆ ಮಾಡಬಹುದು ಅಂತಾರೆ. ಘಟ ಇದ್ರೆ ಮಠ ಕಟ್ಟೋದು ಎಷ್ಟೊತ್ತು ಅಂದ್ರು ದೊಡ್ಡವರು. ಹಾಗಾಗಿ ಲೋಕದಲ್ಲಿ ಆರೋಗ್ಯ ಭಾಗ್ಯವೇ ದೊಡ್ಡದ್ದು ಎನ್ನುವಾಗ ಆರೋಗ್ಯ ಭಾಗ್ಯವನ್ನು ಕೊಡುವ ಆ ಸೂರ್ಯದೇವನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದಾನೆ. ಎಳ್ಳು ಬತ್ತಿಯನ್ನಿಟ್ಟು ಜಗಕ್ಕೆಲ್ಲ ಬೆಳಕನ್ನು ಕೊಡುವಂತ ದೇವ ಕಶ್ಯಪ ಕುವರ ಸೂರ್ಯದೇವ. ಜಗಕ್ಕೆಲ್ಲ ಬೆಳಕನ್ನು ಕೊಡುವಂತ ದೇವ ಕಶ್ಯಪತನಯ ಸೂರ್ಯದೇವ. ಆರೋಗ್ಯ ಭಾಗ್ಯವ ಕೊಡುವಂತ ದೇವಗೆ ಆರೋಗ್ಯ ಭಾಗ್ಯವ ಕೊಡುವಂತ ದೇವಗೆ ಬೆಳಗುವೆ ನೀರಿನ ಕರ್ಪೂರ ಜಗಕ್ಕೆಲ್ಲ ಬೆಳಕನು ಕೊಡುವಂತ ದೇವಾ ಸೂರ್ಯದೇವ ಸೂರ್ಯದೇವ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ ಇನ್ನು ಸೂರ್ಯದೇವನನ್ನ ಪೂಜೆ ಮಾಡಿದ್ದಾಗಿದೆ. ಮುಂದಿನ ಗ್ರಹ ಅವನೇ ಎರಡನೇ ಬ್ರಾಹ್ಮಣೋತ್ತಮರು ಎದ್ದು ನಿಂತು, ಸ್ವಾಮಿ ಭೂಲೋಕವನ್ನೆಲ್ಲವನ್ನ ಕಾದ ಉಂಡೆ ಮಾಡುವವನು ಸೂರ್ಯ, ಆದರೆ ಭೂಲೋಕವನ್ನೇ ತಣ್ಣಗೆ ಮಾಡುವವನು ಚಂದಿರ. ಆ ಚಂದ್ರಗ್ರಹದ ಬಗ್ಗೆ ವಿಚಾರ ಮಾಡುವಾಗ ದೊಡ್ಡವರು ಹೇಳ್ತಾರೆ ಏನಂತ, ದತಿ ಶಂಖ ತುಷಾರಾಭ ಕ್ಷೀರೋಧಾರಣವ ಸನ್ನಿಭ ನಮಾಮಿ ಶಶಿನಂ ಸೋಮ ಶಂಭೋರ್ ಮಕುಟ ಭೂಷಣ ಶಂಭೋರ್ ಮಕುಟ ಭೂಷಣ. ಹಾಲಿನಂತೆ ಮೊಸರಿನಂತೆ ಬೆಳ್ಳಗಿರುವವನು. ಇಪ್ಪತ್ತೇಳು ಜನ ನಕ್ಷತ್ರಗಳು ಏನಿದ್ದಾರೆಯೋ ಆ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ಚಂದ್ರನಿಗೆ ಹೆಂಡತಿಯರು. ಇಪ್ಪತ್ತೇಳು ಜನ ಹೆಂಡತಿಯರಿಗೆ ಒಡೆಯ ಮಹಾನುಭಾವನಾದ ಚಂದಿರ. ಚಂದಿರ ವಾಸ ಮಾಡುವುದು ಆಗ್ನೇಯ ದಿಕ್ಕು.
ಚಂದ್ರನಿಗೆ ಮಹಾನುಭಾವನಾದ ಚಂದ್ರನ ತಂದೆ ಅತ್ರಿ ಮಹರ್ಷಿ, ತಾಯಿ ಅನಸೂಯಾದೇವಿ. ಮತ್ತೋರ್ವರು ಹೇಳ್ತಾರೆ, ಚಂದ್ರ ಸಮುದ್ರ ಮಥನ ಕಾಲದಲ್ಲಿಯೂ ಹುಟ್ಟಿದವನು, ಸಮುದ್ರನು ಅವನ ತಂದೆ ಅಂತ ಹೇಳಿ. ಚಂದ್ರನದ್ದು ಆತ್ರೇಯಸ್ಯ ಗೋತ್ರ, ಕರ್ಕಾಟಕ ರಾಶಿಗೆ ಒಡೆಯ. ಧಾನ್ಯಗಳಲ್ಲಿ ಭತ್ತ ಎಂಬ ಧಾನ್ಯವೆಂದರೆ ಬಲು ಪ್ರೀತಿ. ಬಿಳಿಯಯ್ಯ ಹೂಗಳನ್ನಿಟ್ಟು ಮಹಾನುಭಾವನಾದ ಚಂದ್ರ ಮುತ್ತಗದ ಗಿಡದಲ್ಲಿ ವಾಸ ಮಾಡುವವನು. ಏನು ಇಸ್ರಿಯಲೆ ಅಂತ ಕರೀತೇವೋ ಆ ಮುತ್ತಗದ ಗಿಡಿಯಲ್ಲಿ ವಾಸ ಮಾಡುವ ಚಂದ್ರನನ್ನ ಬಿಳಿಯ ಬಣ್ಣದ ವಸ್ತ್ರಗಳನ್ನಿಟ್ಟು, ಬಿಳಿಯ ಬಣ್ಣದ ಪುಷ್ಪಗಳನ್ನಿಟ್ಟು, ಬಿಳಿಯ ಬಣ್ಣದ ಆ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸತಿಪತಿ ಕಲಹವನ್ನ ದೂರ ಮಾಡುತ್ತಾನೆ. ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರುವಂತೆ ಮಾಡುತ್ತಾನೆ ನೋಡಿ. ಸಂಸಾರದಲ್ಲಿ ಶಾಂತಿ ಬೇಕು ಅಂದ್ರೆ ಚಂದ್ರ ನಮಗೊಲಿಯಬೇಕು ಎನ್ನುವಾಗ ಆ ಚಂದ್ರನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದಾನೆ. ಚಂದಿರನು ಬಲು ಸುಂದರನು ಮಂಗಳ ಕಾರ್ಯಕರ್ತನು, ಚಂದಿರನು ಬಲು ಸುಂದರನು ಮಂಗಳ ಕಾರ್ಯಕರ್ತನು, ನಂಬಿದವರಿಗೆ ಇಂಪನು ನೀಡುವ ಚಂದಿರ ಚಂದಿರ ಅವ ಚಂದಿರ ಅವ ಚಂದಿರ. ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ ಇನ್ನು ಚಂದ್ರದೇವರ ಪೂಜೆ ಮಾಡಿದ್ದಾಗಿದೆ. ಇನ್ನು ಮುಂದಿನ ಗ್ರಹ ಎಂದಾಗ ಅಲ್ಲಿದ್ದಂಥ ಮೂರನೇ ಬ್ರಾಹ್ಮಣೋತ್ತಮರಯ್ಯ. ಅಂಗಾಂಗಗಳಿಗೆ ಶಕ್ತಿ ಕೊಡುವವನಿದ್ದಾನೆ, ಅವನನ್ನ ಅಂಗಾರಕ ಅಂತ ಹೇಳಿ ಕರೀತಾರಪ್ಪ. ಐಕ ಈ ಪಾಠ ಆಡ್ತಾವ, ಕೂತ್ಕೊಳ್ರಪ್ಪ, ಮೊದಲನೇ ಪಂಕ್ತಿಯಲ್ಲಿ ಊಟ ಮಾಡ್ರಿ, ಕೂತ್ಕೊಳ್ಳಿ. ಅವ್ರಿಗೇನು ಅಂದ್ರೆ ರಜಾ ಕೊಟ್ಟು ಬಿಟ್ಟವ್ರಲ್ಲಪ್ಪ ಮಳೆ ಜಾಸ್ತಿ ಅಂತ. ಯಾವಾಗ ಸ್ಕೂಲಿಗೆ ರಜಾ ಕೊಟ್ರೆ ಮಳೆಯೇ ನಿಂತೋಯ್ತು ಅತ್ತೆಗೆ. ಐಕಳು ಅದನ್ನೇ ಕೇಳ್ತಾ ಇದ್ರು ಅನ್ನ ಹಂಗದ. ಇಲ್ಲಿ ಅಂಗಾಂಗಗಳಿಗೆ ಶಕ್ತಿಯನ್ನ ಕೊಡುವವನೇ ಅಂಗಾರಕ ಗ್ರಹ. ಆ ಅಂಗಾರಕನನ್ನ ಕುಜ ಅಂತಲೂ ಕೂಡ ಕರೆಯುತ್ತಾರೆ. ಭೂಮಿ ತಾಯಿಯ ಮಗ ಕುಜ. ಏನೀ ಕಥೆ ಅಂದ್ರೆ, ಹಿಂದೆ ಹಿರಣ್ಯಾಕ್ಷ ಎನ್ನುವ ರಾಕ್ಷಸ ಭೂದೇವಿಯನ್ನ ಕದ್ದು ಪಾತಾಳದಲ್ಲಿ ಬಚ್ಚಿಟ್ಟಿದ್ದಾಗ ಆ ಭೂದೇವಿಯನ್ನ ಮೇಲಕ್ಕೆ ತರಲು ಸ್ವಾಮಿ ಶ್ರೀಮನ್ನಾರಾಯಣ ವಾರಾಹಾವತಾರ, ವರಾಹಾವತಾರ. ವರಾಹ ಸ್ವಾಮಿ ಎಂದರೆ ಹಂದಿಯ ಮುಖವನ್ನ ಧರಿಸಿಕೊಂಡು ಬಂದ. ತನ್ನ ಕೋಡೆ ದಾಡೆಯ ಮೇಲೆ ಭೂಮಿಯನ್ನು ಹೊತ್ತುಕೊಂಡು ಬರುವಾಗ ಆ ಹಣೆಯಿಂದ ಬೆವರು ಜಾರಿ ಭೂದೇವಿಯ ಗರ್ಭವನ್ನ ಸೇರಿ ಒಂದು ಮಗು ಹುಟ್ಟಿತು. ಅವನೇ ಈ ಮಂಗಳ ಗ್ರಹ. ಧರಣಿ ಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮ ಪ್ರಭಾ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹೋ, ಮಂಗಲೋ ಪ್ರಣಮಾಮ್ಯಹೋ, ಮಂಗಳೋ ಪ್ರಣಮಾಮ್ಯಹೋ. ಮಂಗಳನ ದಿಕ್ಕು ದಕ್ಷಿಣ ದಿಕ್ಕು. ಮಂಗಳನಿಗೆ ಹೆಂಡತಿ ಶಕ್ತಿ ಎನ್ನುವ ಹೆಂಡತಿ. ಮಂಗಳ ಮೇಷರಾಶಿಗೆ ಒಡೆಯ. ಮಂಗಳನಾದವನಿಗೆ ಭಾರದ್ವಾಜ ಗೋತ್ರ. ಮಂಗಳನಿಗೆ ಇಷ್ಟ ತೊಗರಿ ಬೇಳೆ. ಮಂಗಳನಿಗೆ ಬಲು ಪ್ರೀತಿ ಕೆಂಪು ವರ್ಣದಲ್ಲಿರುವ ಹವಳ. ಮಂಗಳ ವಾಸ ಮಾಡುವುದು ಕಗ್ಗಲಿ ಗಿಡದಲ್ಲಿ ಎನ್ನುವಾಗ ಆ ಮಂಗಳನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದಾನಂತೆ. ಮೂರನೇ ವಾರ ಮಂಗಳವಾರ ಮಂಗಳ ಗ್ರಹನಿಗೆ ನಮಸ್ಕಾರ. ಮೂರನೇ ವಾರ ಮಂಗಳವಾರ ಮಂಗಳ ಗ್ರಹನಿಗೆ ನಮಸ್ಕಾರ. ಕುಜ ದೋಷ ನಿರ್ಮೂಲನೆ ಮಾಡುವ ಗ್ರಹಕ್ಕೆ, ಕುಜ ದೋಷ ನಿರ್ಮೂಲನೆ ಮಾಡುವ ಗ್ರಹಕ್ಕೆ ಬೆಳಗುವ ನೀ ದಿನ ಕರ್ಪೂರ. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿಗೆ ನಮಸ್ಕಾರ, ಮಂಗಳ ದೇವರಿಗೆ ನಮಸ್ಕಾರ, ಮಂಗಳ ದೇವರಿಗೆ ನಮಸ್ಕಾರ. ಮಂಗಳ ದೇವರ ಪಾದಕ್ಕೆ ಗೋವಿಂದ, ಮಂಗಳ ದೇವರ ಪಾದಕ್ಕೆ ಗೋವಿಂದ.
ಅಲ್ಲಿದ್ದ ನಾಲ್ಕನೆಯ ಬ್ರಾಹ್ಮಣೋತ್ತಮರೆದ್ದು ನಿಂತ ಸ್ವಾಮಿ, ಎಲ್ಲದಕ್ಕಿಂತ ಶ್ರೇಷ್ಠ ಮನುಷ್ಯನಿಗೆ ತನ್ನ ಸ್ವಂತ ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಬೆಲೆಯೇ ಇಲ್ಲ ಸ್ವಾಮಿ. ಹಾಗಾಗಿ ಬುದ್ಧಿಶಕ್ತಿಯನ್ನು ಕೊಡಲಿಕ್ಕೆ ಇರುವ ಗ್ರಹವೇ ಬುಧ ಗ್ರಹ. ಆ ಬುಧ ಗ್ರಹದ ಬಗ್ಗೆ ವಿಚಾರ ಮಾಡುವಾಗ ದೊಡ್ಡವರು ಹೇಳ್ತಾರೆ, ಪ್ರಿಯಂಗೂ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾ ಬುಧ ಸೌಮ್ಯಂ ಸೌಮ್ಯ ಗುಣೋಪೇತ ತಂ ನಮಾಮಿ ಬುಧ ತಂ ಬುಧ ಪ್ರಣಮಾಮ್ಯಹ ತಂ ಬುಧ ಪ್ರಣಮಾಮ್ಯಹ. ಅಯ್ಯ, ಜಗತ್ತಿನೊಳಗೆ ಬುದ್ಧಿಶಕ್ತಿಯನ್ನ ಕೊಡುವವನೇ ಬುಧ ಗ್ರಹ. ಈ ಬುಧ ಗ್ರಹನ ತಂದೆ ಚಂದ್ರದೇವ, ತಾಯಿ ತಾರಾದೇವಿ. ಬುಧನ ದಿಕ್ಕು ಈಶಾನ್ಯ ದಿಕ್ಕು. ಬುಧನ ರಾಶಿ ಕನ್ಯಾ ಹಾಗೂ ಮಿಥುನ ರಾಶಿಗೆ ಒಡೆಯ. ಹೆಸರು ಕಾಳು ಎಂದರೆ ಬಲು ಪ್ರೀತಿ. ಆತ್ರೇಯಸ್ಯ ಗೋತ್ರ ಪಚ್ಚೆ ಎಂಬ ರತ್ನದಲ್ಲಿ ವಾಸ ಮಾಡುವವನು. ಹಸಿರು ಬಣ್ಣದ ಹೂಗಳನ್ನಿಟ್ಟು, ಹಸಿರು ಬಣ್ಣದ ಪತ್ರೆಗಳನ್ನಿಟ್ಟು, ಹಸಿರು ಬಣ್ಣದ ವಸ್ತ್ರಗಳನ್ನಿಟ್ಟು ಉತ್ತರಾಣಿ ಕಡ್ಡಿಯಲ್ಲಿ ವಾಸವಾಗಿರುವ ಬುಧನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದೆ. ಆದರೆ ಬುದ್ಧಿಶಕ್ತಿಯನ್ನ ಕೊಟ್ಟು ಕಾಪಾಡ್ತಾನೆ. ಯಾಕಂದ್ರೆ ಮಕ್ಕಳೆಲ್ಲ ಬುಧನನ್ನು ಪೂಜೆ ಮಾಡಬೇಕಾಗಿದೆ, ಅವ್ರಿಗೆ ಅದೇ ಅಲ್ವಾ ಬೇಕಾಗಿರೋದು ಬುದ್ಧಿಶಕ್ತಿ. ಈಗೇನು ಬೇಡ ಬಿಡಿ ಸ್ವಾಮಿ, ಮೊಬೈಲ್ನಲ್ಲಿ ನೋಡ್ಕೊಂಡು ಕಲ್ತ್ಕತೀವಿ ಅಂತ ಇಲ್ಲ, ಆನ್ಲೈನ್ ಕ್ಲಾಸ್ ಶುರು ಆಗೋದಲ್ಲ. ನೋಡಿ, ಅದೊಂದು ಬಹಳ ಕಷ್ಟ. ಈಗ 2.5 ವರ್ಷ ಆದ್ಮೇಲೆ ಸ್ಕೂಲ್ ರೀಓಪನ್ ಆಗದೆ ಈಗ 15 ದಿವಸದಲ್ಲಿ ಸ್ಕೂಲ್ಗೆ ಹೋಗುವಾಗ ಕುಣಕುಣಿತಾ ಹೋಗಿದ್ದ ಮಗು ಆ ಕಡೆಯಿಂದ ಬರುವಾಗ ಅಳತಾ ಇದೆ, ನಾನು ಬರಲ್ಲ, ನಾನು ಬರಲ್ಲ, ನನ್ನ ಬಿಟ್ಬಿಡಿ, ನಾನು ಬಿಟ್ಬಿಡಿ, ನಾನು ಬೇಡ, ನಾನು ಬೇಡ ಅಂತ ಗೊಳೋ ಅಂತ ಅಳತಾ ಇತ್ತು. ಏನು ಮಮ್ಮಿ ಹೇಳ್ತಾಳೆ, ಬಾರೋ ಇಲ್ಲಿ ಚಾಕ್ಲೇಟ್ ಕೊಡ್ತೀನಿ, ಬೇಡ ಬೇಡ ನಾನು ಸ್ಕೂಲ್ಗೆ ಹೋಗ್ಬೇಕು, ಬಿಟ್ಬಿಡಿ ಅಂತಾನೆ. ಅಪ್ಪ ಹಿಡಿದ್ರು ಬಿಡ್ತಾ ಇಲ್ಲ, ಅವ್ವ ಹಿಡಿದ್ರು ಬಿಡ್ತಾ ಇಲ್ಲ, ಅಜ್ಜಿ ತಾತ ಬಂದು ಹಿಡಿದ್ರು ಬಿಡ್ತಾ ಇಲ್ಲ, ಬಿಟ್ಬಿಡಿ ಬಿಟ್ಬಿಡಿ. ಕ್ವಾಪ ಬಂದು ಏನೋ ಕತೆ ಬಡವ ಅಂತ ಮಾಸ್ಕ್ ತೆಗೆದು ನೋಡ್ತಾರೆ, ಅವ್ರ ಮಗನೇ ಅಲ್ಲ ಅವ. ಸ್ಕೂಲಿಂದ ಬರುವಾಗ ಮಾಸ್ಕ್ ಇತ್ತಲ್ಲ, ಬೇರೆಯವ್ರ ಕೂಸ್ ಕರ್ಕೊಂಡ್ಬಿಟ್ಟು ಅವನ ಪುಣ್ಯಾತ್ಮ. ಬಹಳ ಕಷ್ಟ ನೋಡಿ. ಈಗ ಮಾಸ್ಕನ್ ಕಥೆಗಳೆಲ್ಲ ಹಿಂಗಾಯ್ತವ ಇವತ್ತಿನ ಕಾಲದಲ್ಲಿ. ಇಲ್ಲಿ ಬುದ್ಧಿಶಕ್ತಿಯನ್ನ ಕೊಡುವವನು ಆ ಮಹಾನುಭಾವನಾದ ಬುಧ ಎನ್ನುವಾಗ ಆ ಬುಧ ಗ್ರಹವನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದಾನಂತೆ. ಬುದ್ಧಿಶಕ್ತಿಗೆ ಒಡೆಯ ಬುಧ ಗ್ರಹ ನೀತ, ಬುದ್ಧಿಶಕ್ತಿಗೆ ಒಡೆಯ ಬುಧ ಗ್ರಹ ನೀತ. ಬುದ್ಧಿಶಕ್ತಿಗೆ ಒಡೆಯ ಬುಧ ಗ್ರಹ ನೀತ, ಜ್ಞಾನವ ಕೊಡುವ ಮಗನೀಯ ಈಶಾನ್ಯ ದಿಕ್ಕಿಗೆ ಒಡೆಯನು ಬುಧ ಗ್ರಹನು. ಈಶಾನ್ಯ ದಿಕ್ಕಿಗೆ ಒಡೆಯನು ಬುಧ ಗ್ರಹನು, ಜ್ಞಾನಿಯ ಒಡೆಯ ಬುಧ ಗ್ರಹನು, ಜ್ಞಾನಿಯ ಒಡೆಯ ಬುಧ ಗ್ರಹನು, ಬುದ್ಧಿಶಕ್ತಿಗೆ ಒಡೆಯ. ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ ಸ್ವಾಮಿ ಬುಧ ಗ್ರಹವನ್ನ ಪೂಜೆ ಮಾಡಿದ್ದಾಗಿದೆ. ಇನ್ನು ಮುಂದಿನ ಗ್ರಹ ಎಂದಾಗ ಅಲ್ಲಿದ್ದಂಥ 5ನೇ ಬ್ರಾಹ್ಮಣೋತ್ತಮರಿದ್ದು ನಿಂತು, ಅಯ್ಯ ಬುದ್ಧಿ ನಮಗೆ ಬರಬೇಕು ಅಂದ್ರೆ ಗುರು ಇರಬೇಕಣಯ್ಯ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಶಿಷ್ಯ ಗುರು ಹೇಳಿದಂತೆ ನಡೆಯಬೇಕು, ಗುರುವ ಮೀರಿಸುವ ಶಿಷ್ಯ ಈ ಜಗತ್ತಿನೊಳಗೆ ಬೇಕು. ಆ ಗುರುವೇ ಈ ಲೋಕದಲ್ಲಿ ದೊಡ್ಡವನು ಎನ್ನುವಾಗ 14 ಲೋಕಗಳಿಗೆ ಒಡೆಯನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲ ದೇವಾನುದೇವತೆಗಳಿಗೆ ಗುರುವಾಗಿರುವ ಬೃಹಸ್ಪತಾಚಾರ್ಯರೇ ಗುರುಗ್ರಹ. ಆ ಗುರುಗ್ರಹದ ದಿಕ್ಕು ಉತ್ತರ ದಿಕ್ಕು. ಗುರುಗ್ರಹಕ್ಕೆ ಹೆಂಡತಿ ತಾರಾದೇವಿ. ಗುರುಗ್ರಹನ ತಂದೆಯೇ ಬ್ರಹ್ಮದೇವರು, ತಾಯಿಯೇ ಶ್ರಾದ್ದಾದೇವಿ. ಗುರುವು ಧನಸ್ಸು ರಾಶಿಗೆ ಒಡೆಯ. ಅಂಗೀರಸ ಗೋತ್ರ ಪುಷ್ಯರಾಗ ಎನ್ನುವಂತಹ ಹಳದಿಯ ಮಣಿಯಲ್ಲಿ ವಾಸ ಮಾಡುವವನು. ಗುರುವನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದರೆ ಗುರು ಹರಳಿ ಕಟ್ಟೆಯಲ್ಲಿ ಇರುವವನು. ನೋಡಿ, ಅದಕ್ಕೆ ಬೆಳಗ್ಗೆ ಹೊತ್ತು ಹರಳಿ ಕಟ್ಟೆ ಸುತ್ತಿದ್ರೆ ಗುರುಬಲ ಬರುತ್ತದೆ. ಗುರುಬಲ ಅಲ್ವೇ, ನಮ್ ಜನಗಳಿಗೆ ಈಗ ಪುರುಸೊತ್ತೇ ಇಲ್ಲ ಕಟ್ಟೆ ಸುತ್ತೋಕೆ.
ಗುರುಗಳು ಹೇಳ್ತಾರೆ, ನಾಗರಾಜಪ್ಪ ಅವರು ಬಂದ್ರಪ್ಪ ಬೆಳಿಗ್ಗೆ 5 ಗಂಟೆಗೆ ಬಂದು 5 ರೂಪಾಯಿ ಕರ್ಪೂರ ಹಚ್ಚಿಬಿಟ್ಟು ತಾರೆ ಮರನು ಸುತ್ತಬಿಟ್ಟು ಅರಳಿ ಕಟ್ಟೆ ಸುತ್ತಬಿಟ್ಟು ಹೊರಟೋಗಿ ಅಂದ್ರೆ ಬುದ್ಧಿ ಅಂತ, ಅವ್ರು ಸುತ್ತಿದ್ರೆ ಅವ್ರಿಗೆ ಒಳ್ಳೇದಾಯ್ತದ. ಹಾಗಾಗಿ ಗುರುಗ್ರಹವನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಎನ್ನುವಾಗ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತ್ಯೋ ತಂ ನಮಾಮಿ ಬೃಹಸ್ಪತ್ಯೋ ತಂ ನಮಾಮಿ ಬೃಹಸ್ಪತ್ಯೋ. 5ನೇ ಗ್ರಹವು ಗುರುಗ್ರಹವು, ಗುರುರಾಯರಿಗೆ ನಮಸ್ಕಾರವು. 5ನೇ ಗ್ರಹವು ಗುರುಗ್ರಹವು, ಗುರುದೇವರ ಪಾದಕ್ಕೆ ಗೋವಿಂದ, ಗುರುದೇವರ ಪಾದಕ್ಕೆ ಗೋವಿಂದ. ಗುರು ದೊರೆಯುವುದು ದುರ್ಲಭ, ದೊರೆತರೆ ಬಹುಲಾಭ. ಗುರು ಸಿಕ್ಕುವುದು ದುರ್ಲಭ, ಸಿಕ್ಕರೆ ಬಹುಲಾಭ. ಗುರುವಿನ ಪಾದವ ಸ್ಮರಿಸುನಿ ಬಿಡದೆ. ಹೌದೌದೌದು, ಗುರುವಿನ ಪಾದವ ಸ್ಮರಿಸುನಿ ಬಿಡದೆ. 5ನೇ ಗ್ರಹವು ಗುರುಗ್ರಹವು, ನಾಗರಾಜಾಚಾರ್ಯರಿಗೆ ನಮಸ್ಕಾರವು. 5ನೇ ಗ್ರಹವು ಗುರುಗ್ರಹವು, ಗುರುಗ್ರಹವು, ಗುರುಗ್ರಹವು. ಗುರುದೇವರ ಪಾದಕ್ಕೆ ಗೋವಿಂದ, ಗುರುದೇವರ ಪಾದಕ್ಕೆ ಗೋವಿಂದ, ಗುರುದೇವರ ಪಾದಕ್ಕೆ ಗೋವಿಂದ. ಆ ಗುರುವಿನ ಪೂಜೆ ಮಾಡಿದ್ದಾಗಿದೆ. ಇನ್ನು ಮುಂದಿನ ಗ್ರಹದ ವಿಚಾರ ಎಂದಾಗ ಅಲ್ಲಿದ್ದ 6ನೇ ಪಂಡಿತೋತ್ತಮರೆದ್ದು ನಿಂತು, ಸ್ವಾಮಿ ಗುರುವಿಗಿಂತಲೂ ಶ್ರೇಷ್ಠನಾದವನು ಶುಕ್ರ ಗ್ರಹ, ಯಾಕಂದ್ರೆ ಶುಕ್ರ ಗ್ರಹ ಅಣಕ್ಕೆ ಒಡೆಯ ಸ್ವಾಮಿ. ಕಾಂಚಾಣಮೇ ಕಾರ್ಯ ಸಿದ್ಧಿಹಿ, ಹಣ ಇದ್ರೆ ಕಾರ್ಯ ಸಿದ್ಧಿ ಅಂದ್ರು ದೊಡ್ಡವರು. ನೋಡಿ, ಏನಿಲ್ಲ ಅಂದ್ರು ಹಣಕ್ಕೆ ಎಲ್ಲ ಕೆಲಸವೂ ಆಗ್ತದೆ ಸ್ವಾಮಿ. ದುಗ್ಗಾಣಿ ಎನ್ನುವುದು ದುರ್ಜನರ ಸಂಘ, ದುಗ್ಗಾಣಿ ಬಲು ಕೆಟ್ಟದ್ದಣ್ಣ ಅಂದ್ರು ಪುರಂದರದಾಸರು. ಹಣ ಅದು ಏನ್ ಬೇಕಾದ್ರೂ ಮಾಡಿಸ್ತದೆ. ಆಚಾರ ಹೇಳೋದು ದುಗ್ಗಾಣಿ, ನೀಚ ಕಾರ್ಯವ ಮಾಡಿಸುವುದು ದುಗ್ಗಾಣಿ, ಯಾಚಕರಂತೆ ಊರೋರ ಅಲಸುವುದು ದುಗ್ಗಾಣಿ ಅಲ್ವೇ ಪ್ರಬಣ. ಇವತ್ ಕಲಾವಿದ್ರಿಗೆ ಈ ಊರು, ನಾಳೆಗೆ ಇನ್ನೊಂದೂರು, ಒಟ್ನಲ್ಲಿ ಒಂದೊಂದೂರು. ಯಾವುದಕ್ಕೆ? ದುಗ್ಗಾಣಿಗಾಗಿ. ದುಗ್ಗಾಣಿ ಎನ್ನುವುದು ದುರ್ಜನರ ಸಂಘ ಅಂದ್ರು ಪುರಂದರದಾಸರು. ಅದಕ್ಕೆ ನೋಡಿ, ಯಾರಿಗೂ ಭಯ ಇಲ್ಲ, ಹಣ ಇದ್ದವ್ರಿಗೆ ಭಯ. ನೋಡಿ, ಅವ್ರು ರಾತ್ರಿ ಇವತ್ತು ನಿದ್ರೆನೆ ಮಾಡಲ್ಲ ಪುಣ್ಯಾತ್ಮರು. ಏನಾದ್ರೂ ಕಿಟಕಿಗೆ ಗಾಳಿ ಶಬ್ದಕ್ಕೆ ಕಿಟಕಿ ಟ್ರ ಅಂದ್ರೆ ಕಳ್ಳ ಬಂದ ಅಂತ ಎದ್ದು ಕೂತ್ಕೊಬೇಕು. ಇವತ್ತಿನ ಕಾಲ ಯಾರೋ ನಮ್ಮ ಸ್ನೇಹಿತರು ರಿಟೈರ್ಡ್ ಆಗಿತ್ತು, ಯಜಮಾನ್ರ ಅಂತವ್ರು, ನಿಂಗಣ್ಣಪ್ಪ ಅವ್ರೆ, ರಿಟೈರ್ಮೆಂಟ್ ದುಡ್ಡು ಒಂದ್ 25 ಲಕ್ಷ ಬಂದಿತ್ತಂತೆ. ಏನಾಗೋಗದೆ ಮುಡುಕ್ ತೋರಲ್ಲಿ ಸಿಕ್ಬಿಟ್ರು ಹಿಂಗೆ ಹೋದ ವರ್ಷ ಜಾತ್ರೆ ಕಥೆಯಲ್ಲಿ. ಕಣ್ಣಿಗೆಲ್ಲ ಕೆಂಪಗಿದ್ದ, ಯಾಕೆ ಪ್ರಬಣ್ಣ ಈ ಪಟ್ಟೆ ಕೆಂಪ್ಗವೆ ಕಣ್ಣು ಅಂದೆ. ಅಯ್ಯೋ ಸ್ವಾಮಿ, ದುಡ್ಡು ಬಂದ್ಬಿಟ್ಟದ ರಿಟೈರ್ಮೆಂಟ್ದು, ಎಲ್ಲಿ ನಾನು ಮನೆ ಕಂಡ್ರೆ ನನ್ನ ಹೆಂಡತಿ ಮಕ್ಕಳು ಎಫೆಸ್ ಮಾಡ್ಬಿಟ್ಟವ್ರು ಅಂತ ನನ್ನ ಬೆಳಗಾನ ಕಾಯ್ಕಂಡೆ ಕೂತೀವನಿ, ನಿದ್ರೆ ಇಲ್ಲ ಅದಕ್ಕೆ ಕಣ್ಣು ಕೆಂಪ್ಗಾಗವೆ. ಒಂದ್ ಕೆಲಸ ಮಾಡಿ, ನಮ್ಮ ಪಂಡಿತರಿಗೆ ಹೇಳ್ಬಿಡಿ, ಉಲ್ಲಂಬಳ್ಳಿಲಿ ಒಂದಿಬ್ರು ದಾಂಡಗರ ಇದ್ರೆ ಕಳಿಸ್ಬಿಡ್ತಾರೆ, ತಿಂಗಳಿಗೆ 5-6 ರೂಪಾಯಿ ಸಂಬಳ ಕೊಟ್ಬಿಡಿ, ನಿಮ್ ಪಾಡಿಗೆ ನೀವು ನಿದ್ದೆ ಮಾಡಿ, ಅವ್ರು ದುಡ್ಡು ಕಾಯ್ಕತ್ತಾರೆ. ಒಳ್ಳೆ ಉಪಾಯ, ಒಳ್ಳೆ ಉಪಾಯ ದಾಸರೆ. ಒಂದು ವರ್ಷ ಕಳೀತು, ಮಾರನೆಗೆ ಇನ್ನೊಂದು ವರ್ಷದ ಜಾತ್ರೆಗೆ ಸಿಗಾಕೊಂಡ್ರು. ಏನ್ ಪ್ರಬಣ ಚೆನ್ನಾಗಿದ್ದೀರಾ? ಓ ಆರೋಗ್ಯವಾಗಿದ್ದೀನಿ. ಪುನಃ ಕಣ್ಣು ಕೆಂಪ್ಗಾಗವೆ. ಯಾಕ್ರಿ ಪ್ರಬಣ ಪುನಃ ಕಣ್ಣು ಕೆಂಪ್ಗಾಗವೆ? ನಿದ್ದೆ ಇಲ್ಲ ದಾಸರೆ. ಅಯ್ಯೋ ರಾಮ, ನೀವು ಕೆಲ್ಸದವ್ರನ್ನ ಮಡಿಕೊಂಡಿಲ್ವಾ? ಅಯ್ಯೋ ಮಡಿಕೊಂಡಿದ್ದೀನಿ, 3 ಜನನ 5-6 ರೂಪಾಯಿ ಸಂಬಳ, 2 ಹೊತ್ತು ಊಟ, ದಾಂಡಗರು ಇದ್ದಂಗೆ ಅವ್ರೆ. ಮತ್ ನೀವು ಅವ್ರ ದುಡ್ಡು ಕಾಯ್ತಾ ಇಲ್ವ? ಅಯ್ಯೋ ಚೆನ್ನಾಗಿ ಕಾಯ್ತಾ ಅವ್ರ ದುಡ್ಡು. ಮತ್ ನೀವು ಮನಿ ಕಳತ್ತಾನೆ? ಅಯ್ಯೋ ಅವ್ರು ಎಲ್ಲಿ ಮನಿ ಕಂಬಿಟ್ಟರು ಅಂತ ನಾನು ಅವ್ರನ್ನ ಕೈ ಕಳದಾಗದೆ ಅಂತಾನೆ ಪುಣ್ಯಾತ್ಮ. ನೋಡಿ, ಇವತ್ತಿನ ಕಾಲ ಬಹಳ ಕಷ್ಟ, ಬಹಳ ಕಷ್ಟ ಅಲ್ವಾ? ವಿಜಯಣ್ಣ, ಜಾಸ್ತಿ ದುಡ್ಡಿದ್ರೆ ತಂಗ್ ಕೊಟ್ಬಿಡು, ನನ್ನ ಅಕೌಂಟ್ ಅಲ್ಲಿ ಮಡಗಿರುತ್ತೆ. ನೆಮ್ಮದಿ ಆಗಿ ನಿದ್ದೆ ಮಾಡುತ್ತವ್ರಿಲ್ಲಿ. ಆ ಮಹಾನುಭಾವನಾದ ಶುಕ್ರ ಗ್ರಹ ಹಿಮಕುಂದ ಮೃಣಾಲಾಭಂ
दैत्यानां परमं गुरुं सर्वशास्त्र प्रवक्तारं भार्गवं प्रणमाम्यहं भार्गवं प्रणमाम्यहं। हाँ भृगु महर्षिय मग पुलोमियर मग तुला वृषभ राशि के वडय भार्गव गोत्र अवरे काळु एंदरे बलु प्रीति वज्रदल्ली वास माडुववनु अत्ति मरदल्ली वास माडुव शुक्रनिगे ऊर्जस्वति एन्नुवंत हेंडति देवयानी एन्नुवंत हेंडति चंड अमरकायि एन्नुवंत इब्बरु मक्कळु आ शुक्रनदु पूर्व दिक्कु पूर्व दिक्कगे अधिपतियाद शुक्रनन्न भक्तियिंद अवरे काळुगळन्निट्टु पूजिसिदरे शुक्र नम्म मनेगे महालक्ष्मियन्न करकोंडु बरुत्ताने एन्नुवाग आ शुक्रनन्न विक्रमादित्य बलु भक्तियिंद स्मरणे माडुत्ता इद्दनंते। आरने ग्रहवु शुक्र ग्रहवु शुक्र देवरिगे नमस्कारवु आरने ग्रहवु शुक्र ग्रहवु शुक्र देवरिगे नमस्कारवु वक्र बुद्धिय तोलगिप शुक्र देवरिगे वक्र बुद्धिय तोलगिप शुक्र देवरिगे बेळगुवे ई दिन कर्पूरवु बेळगुवे नी दिन कर्पूरवु आरने वार शुक्रवारवु राक्षसर गुरुवु स्वामी शुक्रदेवनु राक्षसर गुरुवु स्वामी शुक्रदेवनु मृत संजीविनी मणिय पड़दवनु मृत संजीविनी मणिय पड़दवनु शुक्र ग्रह नेंबुवनु बलु श्रेष्ठनो शुक्रदेवर पादक्के गोविंदा शुक्रदेवर पादक्के गोविंदा शुक्रदेवर पादक्के गोविंदा स्वामी इन्नु मुंदिन विचार इंदाग अल्लिद्द हिरिय ब्राह्मणोत्तमरोब्बरु एद्दु निंतिद्दारे अय्या नानु ಈಗ ಹೇಳುವ ಗ್ರಹ ಕಾಲಭೈರವನ ಪ್ರಿಯ ಭಕ್ತ ಹುಟ್ಟಿದಾಗಲೇ ತಂದೆ ತಾಯಿಗಳನ್ನೇ ಹಿಡಿದು ಘನಘೋರವಾದ ಕಷ್ಟ ಕೊಟ್ಟವನವನು ನೀ ಭಕ್ತಿಯಿಂದ ಪೂಜಿಸಿದರೆ ಒಲಿದು ಬರುವ ಮಹಾದೇವ ಭಕ್ತಿ ಇಲ್ಲದೆ ಅವನನ್ನೇನಾದರೂ ಆಡಿಕೊಂಡರೆ ಇಲ್ಲ ಸಲ್ಲದ ಕಷ್ಟ ಕ್ಲೇಶಗಳನ್ನು ಕೊಡುವ ಶನಿದೇವ ಅವನು ಹುಟ್ಟಿದಾಗಲೇ ತಂದೆ ತಾಯಿಗಳನ್ನು ಹಿಡಿದು ಕಷ್ಟ ಕೊಟ್ಟವನು ಅವನ ಕಥೆಯನ್ನು ಆಮೇಲೆ ಹೇಳ್ತೇನೆ ಮೊದಲು ಅವನ ಪೂಜೆಯನ್ನು ಮಾಡು ಎನ್ನುವಾಗ ಭಕ್ತಿಯಿಂದ ಶನಿದೇವರ ಪೂಜೆಯನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಇದ್ದಾನೆ नीलांजन समाभासं रविपुत्रं यमाग्रजं छाया मार्तांड संभूता तं नमामि शनैश्चरां शनैश्चरां रजति रोनिमेति शनैश्चर्भोगो गमनं चेष्टितं च सूर्यात्मजं सुप्रसन्ना शनिहिंसदहं प्रपद्ये शनिहिंसदहं प्रपद्ये शनिदेवा शनिदेव शनिदेव शनिदेवर पादक्के गोविंद शनिदेवर पादक्के गोविंद शनिदेवर पादक्के गोविंद शरणु शनैश्चरणे ग्रहते जने शरणु शनैश्चरणे ते जने
कायो स्वामी शनि महाराजने कायो स्वामी शनि महाराजने शरणु शनैश्चरणे। कागवाहनने सूर्यकुमारने कागवाहनने सूर्यकुमारने तुलसी प्रियने ग्रहमंद तेजने तुलसी प्रियने ग्रहमंद तेजने शरणु शरणय्य स्वामी शनि राजा शरणु शरणय्या स्वामी शनि राज सर्वदोषगळ नीगिसो महाराज सर्वदोषगळ नीगिसो महाराज शरणु शरणय्या शनि राज शरणु शरणय्या। ಬೇಡಿದ ಭಕ್ತರಿಗೆ ಆನಂದ ಕೊಡುವವನೇ ಬೇಡಿದ ಭಕ್ತರಿಗೆ ಆನಂದ ಕೊಡುವವನೇ ಶ್ರೀನಿಧಿ ನೀನೇ ಶ್ರೀವಿಭ ನೀನೇ ಬೇಡಿದ ಭಕ್ತರಿಗೆ ಆನಂದ ಕೊಡುವವನೇ ಶ್ರೀನಿಧಿ ನೀನೇ ಶ್ರೀವಿಭ ನೀನೇ ಯಮನ ಸೋದರ ನೀಡು ನೀ ಅಭಯ ಯಮನ ಸೋದರ ನೀಡಯ್ಯ ಅಭಯ ಯಮನ ಸೋದರ ನೀಡಯ್ಯ ಅಭಯ ಸರ್ವಸಿದ್ಧಿಗಳ ಒಡೆಯನೆ ದೇವ ಸರ್ವಸಿದ್ಧಿಗಳ ಒಡೆಯನೆ ದೇವ ಶರಣು ಶರಣಯ್ಯ ಶನಿ ರಾಜ ಸ ಸನಿದ ಪದ ನಿ ನಿಧ ಪಮ ಪದ ದ ಪಮ ಗಮ ಪ ಗಮ ಪದ ನಿ ಸ ಸನಿದ ಪದ ನಿ ನಿಧ ಪಮ ಪದ ದ ದ ಪಮ ಗಮ ಪ ಗಮ ಪದ ನಿ ಸ ಸ ಸನಿದ ಪದ ನಿ ನಿ ನಿಧ ಪಮ ಪದ ದ ದ ಪಮ ಗಮ ಪ ಪ ಶರಣು ಶರಣಯ್ಯನೇ ಶನಿ ರಾಜ ಗ್ರಹ ತೇಜ ಶನಿ ರಾಜ ಶನಿ ರಾಜ ಶನಿ ರಾಜ ಶನಿದೇವರ ಪಾದಕ್ಕೆ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಹೌದೌದು
ಶನಿದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ ಶನಿದೇವರ ಕಥೆಯನ್ನು ಆಮೇಲೆ ಹೇಳುವಿರಂತೆ. ಇನ್ನು ಮುಂದಿನ ಗ್ರಹದ ವಿಚಾರ ಎನ್ನುವಾಗ ಅಲ್ಲಿದ್ದಂತ ಈರ್ವರು ಬ್ರಾಹ್ಮಣೋತ್ತಮರು ಎದ್ದು ನಿಂತು, ಅಯ್ಯ ಅವರೇ ಎಂಟು ಹಾಗೂ ಒಂಬತ್ತನೇ ಗ್ರಹಗಳಾಗಿರುವಂತಹ ರಾಹುಕೇತುಗಳು. ಹುಟ್ಟಿದ್ದು ರಾಕ್ಷಸರಾಗಿದ್ರು ಕೂಡ ಅವರು ಪೂಜೆ ಮಾಡಿಸ್ಕೊಳ್ತಾ ಇರೋದು ಗ್ರಹಗಳ ಪಟ್ಟಿಯಲ್ಲಿ. ಅವನೇ ವಿಪ್ರಚಿತ್ತ ಸಿಂಹಿಕೆಯರ ಮಗ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯಾದಿ ಮರ್ಧನೋ ಸಿಂಹಿಕಾ ಗರ್ಭ ಸಂಭೂತ ತಂ ರಾಹುಂ ಪ್ರಣಮಾಮ್ಯಹಂ. ಫಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರೌ ರೌದ್ರಾತ್ಮಕಂ ಗೋರೌ ತಂ ಕೇತು ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಸಗಮಧನಿ ಸ ಸಾನಿಧ ಮಗ ಸಧ ಗಸ. ಶಿವಶಕ್ತಿಯಲ್ಲಿ ಮಹಾನುಭಾವರಾದ ರಾಹುಕೇತುಗಳು ವೈಟಿನ್ನಸ್ಯ ಗೋತ್ರ, ಜೈಮಿನಿ ಗೋತ್ರ. ಉದ್ದಿನ ಕಾಳು, ಉರುಳಿ ಕಾಳು. ವೈಢೂರ್ಯವೆಂದರೆ ಪ್ರೀತಿ, ಗೋಮೇದಕವೆಂದರೆ ಪ್ರೀತಿ. ಗರಿಕೆ ಹುಲ್ಲು ಎಂದರೆ ಪ್ರೀತಿ, ದರ್ಭೆ ಎಂದರೆ ಪ್ರೀತಿ. ರಾಹು ನೈಋತ್ಯದಲ್ಲಿ ವಾಸ, ಕೇತು ವಾಯುವ್ಯದಲ್ಲಿ ವಾಸ. ಇವರಿಬ್ಬರನ್ನ ಪೂಜೆ ಮಾಡಿದ್ರೆ ರಾಹು ಕೇತುಗಳಿಬ್ಬರು ಕೂಡ, ರಾಹು ಭೋಗ ಕಾರಕನಾಗ್ತಾನೆ, ಶತ್ರುನಾಶವನ್ನ ಮಾಡುತ್ತಾನೆ. ಕೇತು ಜ್ಞಾನಕಾರಕನಾಗಿ ಭಯ ನಿವಾರಣೆಯನ್ನು ಮಾಡುತ್ತಾನಂತ ನೋಡಿ. ರಾಹುಕೇತುಗಳನ್ನು ಪೂಜೆ ಮಾಡಿದ್ರೆ ಭಯ ಹೋಗ್ತದೆ. ಯಾರ್ಯಾರು ಹೊರಗಡೆ ಎದುರುಕೊಳ್ತಾರೋ ಅವರು ರಾಹುಕೇತುಗಳನ್ನು ಪೂಜೆ ಮಾಡಿ, ಯಾರ್ಯಾರು ಮನೆ ಒಳಗಡೆ ಎದುರುಕೊಳ್ತಾರೋ ಅವರು ರಾಹುಕೇತುಗಳನ್ನು ಪೂಜೆ ಮಾಡಿ. ಕೆಲವ್ರಿಗೆ ಎಂಟಿರು ಅಂದ್ರೆ ಭಯ ಅಲ್ವಾ ಪಂಡಿತರ, ಏನ್ ಸುಮ್ಮನೆ ಗಡಗಡೆ ನಡುಗ್ತಾರೆ ಪುಣ್ಯಾತ್ಮ. ಹಾಗಾಗಿ ಆ ರಾಹುಕೇತುಗಳಿಗೆ ಪೂಜೆಯಾಗಲಿ ಅಂತ ಹೇಳಿ ಭಕ್ತಿಯಿಂದ ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೊನೆಯ ಗ್ರಾಮವಾಗಿರುವಂತಹ ಬೀಜಿಮೊಳೆ ಗ್ರಾಮದಲ್ಲಿ ಕಳೆದ ಬಹಳಷ್ಟು ವರ್ಷಗಳಿಂದ ಬಲು ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿಸಿಕೊಂಡು ಬರ್ತಾ ಇದ್ದಾರೆ ದೈವ ಸ್ವರೂಪಿಗಳಾದಂತಹ ದಿವಂಗತ ಶ್ರೀ ಸಿದ್ದಶೆಟ್ಟರ ಅಮೃತ ಹಸ್ತದಿಂದ ನಿರ್ಮಿತವಾಗಿರುವ ಹಾಗೂ ಇವತ್ತು ಬರುವಂತವರಿಗೆಲ್ಲ ದೈವ ಸ್ವರೂಪಿಗಳಾಗಿರುವಂತಹ ಪೂಜ್ಯ ಶ್ರೀ ಶ್ರೀ ನಾಗರಾಜು ಸ್ವಾಮಿಗಳವರ ಘನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇರುವಂತಹ ಈ ಒಂದು ಶನಿದೇವರ ಪೂಜಾ ಕಾರ್ತೀಕ ಮಾಸದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ. ಯಾಕಂದ್ರೆ ಈ ದಿವಸ ಒಬ್ಬರಿಬ್ರು ಊಟ ಹಾಕ್ಸೋದೆ ಬಹಳ ಕಷ್ಟ, ಅಂತದ್ರಲ್ಲಿ ಶನಿದೇವರ ಸನ್ನಿಧಾನದಲ್ಲಿ ಸಾವಿರಾರು ಜನ ಭಕ್ತ ಮಹಾಶಯರಿಗೆ ಈ ಒಂದು ಸನ್ನಿವೇಶದಲ್ಲಿ ಕಥಾಭಾಗವನ್ನು ಮಾಡಿಸಿ ಈ ಒಂದು ಕಥಾಭಾಗಕ್ಕೆ ಸಾರಥ್ಯವನ್ನು ವಹಿಸಿ ಸೇವಾರ್ಥದಾರರಾಗಿದ್ದಾರೆ ನಮ್ಮ ಪ್ರೀತಿಯ ಹಿರಿಯ ಸ್ನೇಹಿತರಾಗಿರತಕ್ಕಂಥ, ರಂಗಭೂಮಿಯಲ್ಲಿ ತನ್ನದೇ ಆದಂತಹ ಹೆಸರನ್ನ ಪಡೆದಿರತಕ್ಕಂಥ ಉಲ್ಲಂಬಳ್ಳಿಯ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ರಾಜಶೇಖರ ಪಂಡಿತರು ಈ ಒಂದು ದಿವಸ ಕಥಾಭಾಗಕ್ಕೆ ಸೇವಾರ್ಥದಾರರಾಗಿದ್ದಾರೆ. ಅವರ ಧರ್ಮಪತ್ನಿಯವರಾಗಿರತಕ್ಕಂಥ ಅಕ್ಕ ಪೂರ್ಣಿಮಕ್ಕನವರು, ಮಕ್ಕಳು, ಅವರ ತಾಯಿ ಎಲ್ಲರೂ ಕೂಡ ಬಂದಿದ್ದಾರೆ. ಆ ಭಗವಂತ ಅವರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸಕಲ ವಿಧವಾದ ಸುಖ ಸನ್ಮಂಗಳವನ್ನ ಕಳೆದ ಮೂರು ವರ್ಷಗಳಿಂದ ನಮ್ಮಿಂದ ಇಲ್ಲಿ ಹರಿಕಥಾ ಸೇವೆಯನ್ನ ನೂರಾರು ಕಥಾಭಾಗವನ್ನ ಈ ಭಾಗದಲ್ಲಿ ಕೊಟ್ಟುಕೊಂಡು ನಮ್ಮಂತಹ ಕಲಾವಿದರಿಗೆ ತುತ್ತಿನ ಅನ್ನದ ಅನ್ನದಾತ ಪ್ರಭುಗಳಾಗಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೇಹಿ ಎಂದು ಕೇಳಿದ ಕ್ಷಣ ನೂರಾರು ರೂಪಾಯಿಗಳನ್ನ ತಂದು ಹರಿದಾಸರ ಕಾಣಿಕೆ ಕೊಟ್ಟಿದ್ದಾರೆ ಭಕ್ತ ಬಂಧುಗಳು. ಕಾಣಿಕೆಯನ್ನ ಕೊಟ್ಟಂತ ಎಲ್ಲ ಭಕ್ತರಿಗೂ ಭಗವಂತ ಶನಿದೇವರು ಆಯುರಾರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡ್ಲಿ. ನೀವು ಕೊಟ್ಟಂತಹ ಕಾಣಿಕೆ ಇನ್ನು ಕೊಡೋರು ಇದ್ದಾರೆ, ಆಗ್ಬೋದು ಏನ್ ಬ್ಯಾಡಿಯನ್ನೆಲ್ಲ ನಾವು ಈ ಕೋಟಿ ಕೊಟ್ಟಿರ್ತಾನೆ ಏನ್ ಬ್ಯಾಡಿ ಅಂದವೆ ನಾವು, ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಕೊಟ್ಟು ಬಿಡ್ತಾರೆ ಅಂತ ಹೇಳತ್ತ. ಏ ನಂದು ಅದು ಋಣ ನಂತವದೆ, ಅವ್ರ ಹೆಂಗ್ ಮಡಿಕೊಂಡು ಹೋಗಕ್ ಸಾಧ್ಯ? ಕೊಟ್ಟು ಬಿಡ್ತಾರೆ ಅಂದ್ಮೇಲೆ ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ.